ಕೆಲ ದಶಕಗಳ ಹಿಂದೆ ಏನು ಇಲ್ದಿರುವಂಥ ವಿಶ್ವನಾಥ್ ಇವತ್ತು ಯಲಹಂಕದ ಕಿಂಗ್, ಇವತ್ತು ಬಹುತೇಕ ಭೂಮಿಯ ಒಡೆಯ. ಇವತ್ತು ಅವ್ರ ಮೇಲೆ ಒಂದಲ್ಲ 10 ಆರೋಪಗಳು, 100 ಆರೋಪಗಳಿದೆ ಅವ್ರ ಮೇಲೆ. ಏನೂ ಇಲ್ಲದೆ, ಒಂದು ಪೈಸೆ ಇಲ್ಲದೆ ಬಂದು ನೈಸ್ ರೋಡನ್ ಮಾಡಿ ಸಾವಿರಾರು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿರ್ತಕ್ಕಂಥ ಕೇಣಿಯವ್ರಿಗಿಂತ ನಾನೇನು ದೊಡ್ಡ ಅಪರಾಧವನ್ನು ಮಾಡಿಲ್ಲ. ನಾನು ಕೂಡ ಒಂದು ವ್ಯವಸಾಯದ ಕುಟುಂಬದಲ್ಲಿ ಬಂದಿರ್ತಕ್ಕಂಥ. ನೀವು ಕೇಣಿಗೆ ಯಾಕೆ ಕಂಪೇರ್ ಮಾಡ್ಕೋತೀರಿ? ಅಲ್ಲ ಹೇಳಿದೆ, ಈಗ ಅವರೇನಾದರೂ ಹೇಳಿದರೆ ಒಬ್ಬ ವ್ಯಕ್ತಿಗೆ ಒಂದು ವರ್ಷದಲ್ಲಿ ದಿಢೀರ್ ಅವನ ಮಾತಾಡ್ತಕ್ಕಂಥ ವ್ಯಾಪಾರದಲ್ಲೋ ಇನ್ನೆಂದ್ರಲ್ಲೋ ಕೂಡ ಅದೃಷ್ಟ ಕುಲ ಇದ್ರೆ ದೊಡ್ಡನಾಗ ಅದೇನಿಲ್ಲ. ನಾನು ಕಷ್ಟಪಟ್ಟಿದ್ದೀನಿ. ನನಗೆ ಅನಿಸ್ತಾ ಇದೆ ನಿಮಗೆ ಅನಗತ್ಯವಾಗಿ ಕೇಣಿ ಭಯ ಕಾಡ್ತಾ ಇದೆ ಅಂತ. ಖಂಡಿತವಾಗಿ ಕೇಣಿ ಫೋಬಿಯಾ ಶುರು ಆಗ್ಬಿಟ್ಟಿದ್ದೀನಿ. ನನಗೆ ದೇವ್ರ ಭಯ ಬಿಟ್ಟರೆ ನನ್ನ ಒಂದು ಅಕಸ್ಮಾತ್ ನನ್ನ ಗೌರವಕ್ಕೆ ಕುಂದು ಬರ್ತದೆ ಅನ್ನೋವಾಗ ಏನಾದರೂ ಭಯ ಬಿಟ್ಟರೆ ನಾನು ಇನ್ಯಾವುದಕ್ಕೂ ಕೂಡ ಭಯ ಪಡ್ತಕ್ಕಂಥ ಪ್ರಶ್ನೆ ಅಲ್ಲ. ತಾವು ಹೇಳಿದ ಪ್ರಶ್ನೆಗೆ ಈ 30 ವರ್ಷಗಳಿಂದ ಏನೂ ಇಲ್ಲದೆ ಇರ್ತಕ್ಕಂಥ ವಿಶ್ವನಾಥ್ ದಿಢೀರ್ ಅಂತೇಳಿ, ದಿಢೀರಲ್ಲ, 30 ವರ್ಷ ಸುದೀರ್ಘವಾದಂಥ ನಂದು ಹೋರಾಟ. 35 ವರ್ಷಗಳಿಂದ ನಾನು ರಾಜಕೀಯಕ್ಕೆ 78 ಪ್ರವೇಶವನ್ನು ಮಾಡಿದವನು. 23 ವರ್ಷ ನಾನು ಎಚ್ ಎ ಎಲ್ಲಲ್ಲಿದ್ದು ಹೌಸಿಂಗ್ ಸೊಸೈಟಿ ಪ್ರೆಸಿಡೆಂಟ್ ಆಗಿದ್ದು, ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದು, ನಾನು ಕೂಡ ವ್ಯವಹಾರವನ್ನು ಭೂಮಿ ವ್ಯಾಪಾರ ಮಾಡಿದ್ದೀನಿ, ಲೇಔಟ್ಗಳನ್ನು ಮಾಡಿದ್ದೀನಿ. ಮಾಡಬಾರ್ದು ಅಂತೆಲ್ಲ ಐತೆ. ದಿಢೀರ್ ಅಂತ 2 ವರ್ಷ ಮಾಡಿರ್ತಕ್ಕಂಥವ್ರು ಸಾಹುಕಾರ ಆಗಿದ್ದಿಲ್ಲ. ಖಂಡಿತ, ನಾನು ಅವ್ಯವಹಾರ ಮಾಡಿ. ನೀವು ವ್ಯವಹಾರ ಮಾಡಿದ್ರೆ ಯಾರ ಅಬ್ಜೆಕ್ಷನ್ ಇಲ್ಲ. ಆದ್ರೆ ವಿಶ್ವನಾಥ್ ಯಾಕೆ ಅನಗತ್ಯವಾಗಿ, ಹಾಗಾದ್ರೆ ನೀವೇ ಹೇಳೋ ಪ್ರಕಾರ ಹಾಗಾದ್ರೆ ಯಾವುದು ಅಕ್ರಮ ಆಗಿಲ್ಲ ಅನ್ನೋದಾದ್ರೆ ಈ ಭೂಚಕ್ರಕ್ಕೆ ಸಿಕ್ಕಾಕೊಂಡಿದ್ದು ಹೇಗೆ? ನೀವು ನಿಮ್ಮ ಮೇಲೆ ಬಹಳಷ್ಟು ಅಕ್ರಮಗಳ ಆರೋಪ ಇದೆ ನಿಮ್ಮ ಮೇಲೆ. ಎಲ್ಲಿ ಅಕ್ರಮ ಅನ್ನೋದು ಪ್ರೂವ್ ಮಾಡಲಿ, ಇನ್ನು ಆರೋಪ ಮಾತ್ರ ಅಂತೀರಿ. ನನಗೆ ಹೇಳೋದು, ಈಗ ಒಬ್ಬ ಅಪಾದಿತ ಅಪಾದನೆ ಮಾಡವ್ರೆ ನನ್ನ ಮೇಲೆ ಅಕ್ರಮ ಆಸ್ತಿ ಅಂತೇಳಿ, ಇದು ಅಕ್ರಮನ ಸಕ್ರಮನ ಅಂತೇಳಿ ತೀರ್ಮಾನ ಆಗೋದು ಯಾವಾಗ? ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಬೇಕು. ಎಸ್, ಇವನು ಅಕ್ರಮ ಮಾಡಿದ್ದಾನೆ, ಇವನು ಶಿಕ್ಷೆಗೆ ಒಳಗಾಗಬೇಕು ಅಂತೇಳಿ. ಇವತ್ತು ಏನು ಕೂಡ ಇಲ್ಲ. ಯಾಕಂದರೆ ಇವತ್ತು ಯಾವುದೇ ಒಂದು ಮರದಲ್ಲಿ ಕಲ್ಲೊಡೆಯೋದು ಯಾವುದಕ್ಕೆ ಅಂದರೆ ಚೆನ್ನಾಗಿರೋ ಹಣ್ಣಿಗೆ ದಪ್ಪ ಇದಕ್ಕೆ. ಇವತ್ತು ನಾನು ಜನಪ್ರಿಯನಾಗಿ ಜನಗಳ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದ ಮೇಲೆ ಇದು ಶುರುವಾಯಿತು. 6 ವರ್ಷದಿಂದ ಶಾಸಕನಾಗಿದ್ದಾಗ ಯಾಕೆ ಈ ಅಪಾದನೆಗಳು ನನ್ನ ಮೇಲೆ ಬರಲಿಲ್ಲ? ಅಲ್ಲ, ಮೊನ್ನೆ ವಿಧಾನಸಭೆಯಲ್ಲೇ ಇದು ಚರ್ಚೆ ಬಂದಿದೆ. ಇದು ಯಾವುದು? ಈ ಭೂಚಕ್ರಕ್ಕೆ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ, ಯಾರ್ಯಾರ ವಿರುದ್ಧ FIR ಆಗಬೇಕು, ಯಾರ್ಯಾರ ವಿರುದ್ಧ ತನಿಖೆ ಆಗಬೇಕು, ಉನ್ನತ ಮಟ್ಟದ ತನಿಖೆ ಆಗಬೇಕು, ಅದರಲ್ಲಿ ವಿಶ್ವನಾಥ್ ಅವರ ಹೆಸರು ಕೂಡ ಇದೆ ಅನ್ನುವಂಥದ್ದು. ಖಂಡಿತವಾಗೂ ನಂದು ಯಾವುದೇ ತನಿಖೆಗೂ ಕೂಡ ನಾನು ಸಿದ್ಧನಾಗಿದ್ದೀನಿ. ಇವತ್ತು ಲೋಕಾಯುಕ್ತ ತನಿಖೆ ಮಾಡಿದಾಗ ನಂದು ಇಂಚು ಕೂಡ ಅವರು ತನಿಖೆಯನ್ನು ಮಾಡಿದ್ದಾರೆ, ಯಾವುದು ಕೂಡ ಬಿಟ್ಟಿಲ್ಲ. ಇನ್ನೂ ಯಾವುದಾದ್ರೂ ತನಿಖೆ ಮಾಡ್ತೀವಿ ಅಂತೇಳಿ ಸರ್ಕಾರ ತೀರ್ಮಾನ ತಗೊಂಡ್ರೆ ಖಂಡಿತವಾಗ ಕೂಡ ಅದಕ್ಕೆ ನಾನು ಸಹಕಾರವನ್ನು ಕೊಡ್ತೀನಿ. ನನಗೆ ಯಾವುದೇ ರೀತಿಯಾದಂಥ ಭಯನೂ ಕೂಡ ಇಲ್ಲ. ಖಂಡಿತವಾಗೂ ತನಿಖೆ ಸಹಕಾರ ಕೊಡ್ತೀನಿ. ಲೋಕಾಯುಕ್ತ ದಾಳಿ ಹಾಗಾದರೆ ನಿಮ್ಮ ಮೇಲೆ ಸುಮ್ಮನೆ ಆಯ್ತಾ ಹಾಗಾದರೆ? ಈಗ ಲೋಕಾಯುಕ್ತ ದಾಳಿ ಒಬ್ಬ, ನಾನಿವತ್ತು ಗೌರ್ಮೆಂಟ್ ಸರ್ವೆಂಟ್ ನಾನು, ಅದು ಕೂಡ ಒಂದು ರಾಜಕೀಯ ಪ್ರೇರಿತವಾದಂಥ ಒಂದು ಕಂಪ್ಲೇಂಟ್ ಕೊಟ್ಟರು. ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಮೇಲೆ ಕೊಟ್ಟಾಗ ಕೋರ್ಟ್ ಅದನ್ನು ಸ್ವೀಕಾರ ಮಾಡ್ತದೆ. ಸ್ವೀಕಾರ ಮಾಡಿದ್ದಾದಮೇಲೆ ತನಿಖೆ ಮಾಡ್ತಾರೆ. ತನಿಖೆ ಮಾಡಿರ್ತಕ್ಕಂಥದ್ದು ನಿಜ, ನನ್ನ ಮೇಲೆ FIR ಆಗಿರ್ತಕ್ಕಂಥದ್ದು ನಿಜ. ತನಿಖೆ ಆದಮೇಲೆ ನಾನು ಅದಕ್ಕೆ ಸಮಜಾಯಿಷಿಗಳನ್ನು ಕೊಟ್ಟಿದ್ದೀನಿ, ನಾನು ಯಾವ ರೀತಿಯನ್ನು ಸಂಪಾದನೆ ಮಾಡಿದೆ, ಎಲ್ಲಿಂದ ಮಾಡಿದೆ ಅಂತಕ್ಕಂಥದ್ದು. ಇದನ್ನು ಕೊನೆಗೆ ಅಂತಿಮವಾಗಿ ನ್ಯಾಯಾಲಯದಲ್ಲಿ ತೀರ್ಪನ್ನು ಕೊಡ್ತಾರೆ. ಇವತ್ತು ಒಬ್ಬ ರಾಜಕಾರಣಿ ಕೆಲಸ ಮಾಡುವಂಥ ರಾಜಕಾರಣಿಗಳ ಮೇಲೆ ಈ ಥರ ಅಪಾದನೆಗಳು ಅಂತಂದರೆ ನಾಳೆ ನಮಗೂ ಕೆಲಸ ಮಾಡೋಕ್ಕೆ ಆಸಕ್ತಿ ಹೊರಟೋಗ್ತದೆ. ಅಭಿವೃದ್ಧಿ ಕಡೆಯೂ ಕೂಡ ಗಮನ ಕೊಡೋಕ್ಕಾಗಲ್ಲ. ಈಗ ಸೈಟ್ ಕೊಡೋದೋ ಬೇಡ ಅಂತ ಮುಂದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಕೊನೆಯ 2 ಪ್ರಶ್ನೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ. ಯಡಿಯೂರಪ್ಪನವರ ಬೆಂಬಲದಿಂದ ವಿಶ್ವನಾಥ್ ಮೇಲಕ್ಕೆ ಬಂದಿದ್ದು ಅಂತ, ಬಹುಶಃ ಯಡಿಯೂರಪ್ಪನವರು ಹೆಚ್ಚೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಅದು ವಿಶ್ವನಾಥ್ ಅವ್ರ ಬಗ್ಗೆ. ಆದರೆ ವಿಶ್ವನಾಥ್ ಯಡಿಯೂರಪ್ಪನವರಿಗೆ ಕೈ ಕೊಟ್ಟರು ಕೊನೆಗೆ. ಯಡಿಯೂರಪ್ಪ ವಿಶ್ವನಾಥ್ ಅವ್ರನ್ನ ನಂಬ್ಕೊಂಡಿದ್ರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಪಕ್ಷದ ವಿರುದ್ಧವಾಗಿ ಏನಾದರೂ ದನಿ ಎತ್ತಂಥ ಸಂದರ್ಭದಲ್ಲಿ ಯಾರಾದರೂ, ನನಗೆ ಜ್ಞಾಪಕ ಇದೆ, ನಿಮ್ಮನ್ನು ಆರಂಭದಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಹೇಗೆ ಅಂದರೆ, ರೇಣುಕಾಚಾರ್ಯ ಆರಂಭದಲ್ಲಿ ಫಸ್ಟು ಪಕ್ಷದ ವಿರುದ್ಧ ಸರ್ಕಾರದ ವಿರುದ್ಧ ದನಿ ಎತ್ತಿದ್ರು. ಇದೇ ವಿಧಾನಸೌಧದ ಮುಂದಗಡೆಗೆ ಲೆಫ್ಟ್ ಹ್ಯಾಂಡ್ ರೈಟ್ ತಗೊಂಡಿದ್ರು ವಿಶ್ವನಾಥ್ ಅಂತ, ನೋಡಪ್ಪ ನಾವು ಉಳಿದ್ರೆ ಮಾತ್ರ ಪಕ್ಷ ಅಂತ. ಆದರೆ ಇಂಥ ನಂಬದಂಥ ವಿಶ್ವನಾಥ್ ಯಡಿಯೂರಪ್ಪನವರು ಕೈ ಕೊಟ್ಟರು ಕೊನೆಯ ದಿನಗಳಲ್ಲಿ. ಕೈ ಕೊಡುವಂಥ ಪ್ರಶ್ನೆನೇ ಇಲ್ಲ. ರಾಜಕೀಯವಾಗಿ ನನಗೆ ಮೊದಲನೇ ಗುರು, ಇವತ್ತು ಹೇಳ್ತಾ ಇದ್ದೀನಿ ನಾನು, ನಾನು ಪಕ್ಷವನ್ನು ಬಿಟ್ಟು ಹೋದಾಗ ಕೂಡ ಅವ್ರ ಮನೆಯಲ್ಲಿ ನಾನು ಫೋಟೋ ತೆಗೆದಿಲ್ಲ ಅವರನ್ನು. ಸಾಕಷ್ಟು ಜನ ಹೇಳಿದ್ರು, ನಾನು ಹೇಳಿದೆ ಅವ್ರಿಗೆ ರಾಜಕೀಯವಾಗಿ ಒಬ್ಬ ಗುರು ಅಂತ ಹೇಳಿದ ಮೇಲೆ ಇವತ್ತು ಕ್ಷೇತ್ರದಲ್ಲಿ ಏನಾದರೂ ನಾನು ಅಭಿವೃದ್ಧಿಯನ್ನು ಮಾಡಿದ್ದೀನಿ ಅಂತಂದರೆ ಅದು ಮೊದಲನೇ ಕೊಡುಗೆ ಅಂದರೆ ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಾಗ ನಾನು ಕೊಟ್ಟಿರ್ತಕ್ಕಂಥ ಅನುದಾನಗಳು. ನಾನು ಅದನ್ನು ಬಿಟ್ಟು ಅವ್ರ ಹತ್ರ ನಾನು ಪರ್ಸ್ನಲ್ ಏನೂ ಕೇಳಿಲ್ಲ. ಡಿನೋಟಿಫಿಕೇಷನ್ ಅಂತ ಕೇಳಿಲ್ಲ, ಇನ್ಯಾವುದೋ ನಾನು ದುಡ್ಡು ಬರೋಂಥ ಕೆಲಸ ಮಾಡಿಕೊಡ್ರಿ ಅಂತಲೂ ಹೇಳಿಲ್ಲ. ಅದೇ ಪ್ರೀತಿ, ಮಗನಿಗಿಂತಲೂ ಚೆನ್ನಾಗಿ ನಾನು ನೋಡ್ಕೊಂಡಿರ್ತಕ್ಕಂಥವ್ರು. ಆದರೆ ಪಕ್ಷವನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಅವ್ರು ಕಾಲಿಡ್ಕೊಂಡೆ ನಾನು. ಬೇಡ ಸರ್, ಹೋಗಬೇಡಿ, ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥವ್ರು ನಂಬೋಕೆ ಹೋಗಬೇಡಿ, ನನಗೆ ಗೊತ್ತು ಇವ್ರು ಏನು ಮಾಡ್ತಾರೆ ಅಂತೇಳಿ ನಾನು ಹುಡುಗ ಇದ್ದೀನಿ,
ಕೇಳಬೇಡಿ ಅಂತ ಹೇಳಿದಾಗ ಬರ್ತೀನಿ ನೀವು ನಾನು ಯಾವತ್ತು ಕೂಡ ಪಕ್ಷವನ್ನು ಬಿಟ್ಟು ಹೋದ್ರೆ ನಿಮ್ಮ ಹಿಂದೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ. ಬೇಕಾದ್ರೆ ನೀವು ಸ್ವತಃ ಯಡಿಯೂರಪ್ಪವ್ರನ್ನ ಕೇಳಿ ಸರ್, ನೀವು ಪಾರ್ಟಿಯಲ್ಲಿದ್ದಾಗ ನೀವು ನಮ್ಮ ಮೊದಲನೇ ಗುರು, ನೀವು ಹೇಳಿದಕ್ಕೆ ನಾನು ನೀವು ತಲೆ ಕೊಡು ಅಂದ್ರೆ ಕೊಡ್ತೀನಿ, ಆದರೆ ಪಕ್ಷ ಬಿಟ್ಟು ಹೋದಾಗ ನಾನು ಬರೋಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಯಡಿಯೂರಪ್ಪವ್ರಿಗೆ ಹೇಳಿದ್ವಿ. ಅವರು ನೀನು ಅಲ್ಲೇ ಇರು ಅಂತೇಳಿ ಆಶೀರ್ವಾದವನ್ನು ಕೂಡ ಮಾಡಿರ್ತಕ್ಕಂಥದ್ದು ಇದು ಸತ್ಯ. ಯಡಿಯೂರಪ್ಪನವರ ಶಿಷ್ಯಂದರು ಸೇರಿಕೊಂಡು ನಿಮ್ಮ ಪಕ್ಷದ ಬಹಳಷ್ಟು ಜನ ಹೇಳಿದರು ವಿಶ್ವನಾಥ್ ಕೃತಜ್ಞರು, ಹತ್ತಿದಂತ ಏಣಿನ ಒದ್ರು, ಯಾಕಂದರೆ ಇವ್ರನ್ನ ಭಾಳ ನಂಬ್ಕೊಂಡು ಯಡಿಯೂರಪ್ಪನವ್ರ ಮುಂದಕ್ಕೆ ಹೋಗಿದ್ರು, ವಿಶ್ವನಾಥ್ ಬೆಂಬಲ ಕೊಡಲಿಲ್ಲ ಅಂತ. ಖಂಡಿತವಾಗೂ ಇಲ್ಲ. ಬೇಕಾದ್ರೆ ನೀವು ಯಡಿಯೂರಪ್ಪ ಅವ್ರನ್ನೇ ನೇರವಾಗಿ ಕೇಳಿ. ನಾನು ಹೇಳಿದೆ ನಿಮ್ಮ ಜೊತೆಯಲ್ಲಿ ಬರಬೇಕು ಅಂದರೆ ನಾನು ರಾಜಕೀಯ ಬಿಡ್ತೀನಿ, ನಾನು ರಾಜಕೀಯ ಮುಂದಕ್ಕೆ ಬರೋದಿಲ್ಲ, ನಾನು ರಾಜಕೀಯದಲ್ಲಿರಬೇಕು ಅಂತಂದರೆ ಬಿ ಜೆ ಪಿ ಬಿಟ್ಟು ಬರೋದಿಲ್ಲ ನಾನು ಅಂತಕ್ಕಂಥ ಮಾತನ್ನು ಹೇಳಿದೆ. ಕೊನೆಗೆ ಯಡಿಯೂರಪ್ಪ ಅವ್ರನ್ನ ಪಕ್ಷಕ್ಕೆ ಕರ್ಕೊಂಬರಬೇಕು ಅಂತಂದಾಗ ಕೂಡ ನಾನು ಭಾಳ ಪ್ರಯತ್ನವನ್ನು, ನಂದು ಕೂಡ ಅದರಲ್ಲಿ ಪಾಲಿದೆ. ಅನಂತಕುಮಾರ್ ಅವ್ರನ್ನ, ಯಡಿಯೂರಪ್ಪ ಅವ್ರನ್ನ ನಾವು ಡೆಲ್ಲಿಗೆ ಹೋಗಿ ಅಲ್ಲೂ ಮಾತಾಡಿ ದೊಡ್ಡ ದೊಡ್ಡವ್ರು ಮಾತಾಡಿದರು. ಆದರೆ ನಾವು ಕೂಡ ಒಂದು ಅಳಿಲು ಸೇವೆಯನ್ನು ಮಾಡಿ ಇಬ್ಬರೂ ಕೈಕಾಲಿಡಿದ್ವು, ಬೇಡ ನಾವು ಇಬ್ಬರೂ ಒಂದಾದರೆ ಪಕ್ಷನ ಮುಂದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಪಾತ್ರವನ್ನು ಕೂಡ ನಾನು ವಹಿಸಿದ್ದೀನಿ. ಅದು ನಮ್ಮ ಪಿತೃ ಸಮಾನರಾದಂಥ ಯಡಿಯೂರಪ್ಪ ಅವ್ರಿಗೂ ಗೊತ್ತು. ನಾನು ಅಪಾರವಾದಂಥ ಗೌರವವನ್ನು ಇವತ್ತು ಇಟ್ಕೊಂಡಿದ್ದೀನಿ. ಆದರೆ ಅವರ ಸುತ್ತಲೂ ಕೆಲವರು ಅವರ ತಲೆಯನ್ನು ಕೆಡಿಸಿ ಪಕ್ಷದಿಂದ ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡಿದ್ರು, ನಾನು ಹೋಗಬಾರ್ದು ಅಂತಕ್ಕಂಥ ಮಾತನ್ನು ನಾನು ನಮ್ಮ ಮನೆಯವರು ಇಬ್ಬರೂ ಹೋಗಿದ್ದೀವಿ ಅವ್ರ ಮನೆಗೆ, ಬೇಡ ಸರ್ ಈಗಲೂ ತೀರ್ಮಾನ ತಗೊಂಬಿಡಿ, ನೀವು ನೀವು ಸುಮ್ಮನೆ ಇದ್ಬಿಟ್ರೆ ಏನು ಮಾತಾಡೋಕೆ ಹೋಗ್ಬೇಡ್ರಿ ಅಂತೇಳಿ. ಆದರೆ ಆಗ ಆಗಿರ್ತಕ್ಕಂಥ ನೋವುಗಳಲ್ಲಿ ಅವರು ತೀರ್ಮಾನವನ್ನು ಅವ್ರು ತಗೊಂಡಿರ್ಬೋದು. ನಾನಂತೂ ಕನಸು ಮನಸ್ಸಲ್ಲೂ ಕೂಡ ಯಡಿಯೂರಪ್ಪರ ಬಗ್ಗೆ ದ್ರೋಹವನ್ನು ಎಣಿಸಿಲ್ಲ, ನನ್ನ ಪಕ್ಷದ ಬಗ್ಗೆ ನಾನು ದ್ರೋಹ ಎಣಿಸೋದಿಲ್ಲ. ಎಸ್, ಥ್ಯಾಂಕ್ ಯು ವೆರಿ ಮಚ್ ವಿಶ್ವನಾಥ್ ಅವರೇ, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ತಮಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದು ವಿಶ್ವನಾಥ್ ಅವರ ಜೊತೆಗಿನ ಫೇಸ್ ಟು ಫೇಸ್. ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆಗೆ ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಇಲ್ಲಿ ತನಕ ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.